ಸಿದ್ಧಿಂಗ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇಪ್ಪತ್ತಾರು ಮೇ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳನ್ನು ಚರ್ಚೆ ಮಾಡೋಣ ಆರು ಆರ್ಟಿಕಲ್ ಇದೆ ನಾವು ಡೀಟೇಲ್ ಆಗಿ ನೋಡೋಣ ಹಾಗಿದ್ರೆ ಒಂದೇ ಆರ್ಟಿಕಲ್ ಶುಭೋಧ್ ಕುಮಾರ್ ಜೈಸ್ವಾಲ್ ಅನ್ನೋರನ್ನ ಹೊಸ ಟಿ ಬಿ ಐ ಚೀಫ್ ಆಗಿ ಅವರನ್ನ ಸೆಲೆಕ್ಟ್ ಕೂಡ ಮಾಡಿದ್ದಾರೆ ಅಪಾಯಿಂಟ್ ಕೂಡ ಮಾಡಿದ್ದಾರೆ ಸೊ ನಾವು ಅಪಾಯಿಂಟ್ಮೆಂಟ್ ಕಮಿಟಿ ಬಗ್ಗೆ ನೋಡ್ತಾ ಇದ್ವಿ ಹೈ ಪವರ್ ಕಮಿಟಿ ನಿನ್ನೆ ಮೊನ್ನೆ ಅದು ಮೀಟ್ ಆಗಿತ್ತು ಕೂಡ ನಿನ್ನೆ ಒಂದು ಕರೆಂಟ್ ಅಫೇರ್ಸ್ ಅಲ್ಲಿ ಕೂಡ ನಾವು ಅದನ್ನ ಚರ್ಚೆ ಮಾಡಿದ್ವಿ ಸಿ ಬಿ ಐ ಡೈರೆಕ್ಟರ್ನ ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಥವಾ ಹೈಪವರ್ ಯಾರು ಯಾರ್ಯಾರು ಇರ್ತಾರೆ ಅಂತ ಹೇಳಿ ಕೂಡ ನಾವು ಚರ್ಚೆ ಮಾಡಿದ್ವಿ ಸೊ ಅದರ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಒಂದು ಡಿಸೈಡ್ ಮಾಡಿ ಶುಭೋಧ್ ಕುಮಾರ್ ಜೈಸ್ವಾಲ್ ಅನ್ನೋರನ್ನ ಏನು ಮಾಡಿದ್ದಾರೆ ಅವರನ್ನ ನ್ಯೂ ಚೀ ಸಿ ಬಿ ಐ ಚೀಫ್ ಆಗಿ ಅವರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಹತ್ತೊಂಬತ್ತು ನೂರ ಎಂಬತ್ತೈದನೇ ಒಂದು ಐ ಪಿ ಎಸ್ ಆಫೀಸರ್ ಅವರು ಮಹಾರಾಷ್ಟ್ರ ಒಂದು ಕೇಡರ್ ಆಗಿತ್ತು ಮಹಾರಾಷ್ಟ್ರದಲ್ಲಿ ಸರ್ವಿಸ್ ಮಾಡಿದ್ದಾರೆ ಸೊ ಹಾಗೆ ಅವ್ರು ಏನಾದ್ರು ರಾ ಅಂತ ನಾವೇನು ಕರಿತೀವಿ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಇದು ಟೆರರಿಸಮ್ ಮೇಲೆ ಮೇನ್ಲಿ ಕೆಲಸ ಮಾಡುತ್ತೆ ಸೊ ಇದನ್ನ ನೆನ್ಪಿಟ್ಕೊಳ್ಳಿ ರಿಸರ್ಚ್ ಆ್ಯಂಡ್ ವಿಂಗ್ ನ ರಾ ಅಂತ ಹೇಳಿ ಕರೀತಾರೆ ಸೊ ಇವರು ರಾ ಚೀಫ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ ಹಾಗೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರನ್ನು ಮುಂಬೈ ಕಮಿಷನರ್ ಕೂಡ ಅವರು ಅಪಾಯಿಂಟ್ ಆಗಿದ್ರು ಹಾಗೂ ಏನಾಗಿದ್ರು ಡಿ ಜಿ ಪಿ ಕೂಡ ಆಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ್ದು ಡಿ ಜಿ ಪಿ ಕೂಡ ಅವರು ಆಗಿದ್ರು ಸೊ ನಾವು ಹೈ ಪವರ್ ಕಮಿಟಿ ಇನ್ನೊಂದು ಸ್ವಲ್ಪ ರಿವೈಸ್ ಮಾಡ್ಕೊಂಡು ಹೈ ಪವರ್ ಕಮಿಟಿಯಲ್ಲಿ ಪವರ್ ಕಮಿಟಿಯಲ್ಲಿ ಒಂದು ಪ್ರಧಾನಮಂತ್ರಿಗಳಿರ್ತಾರೆ ಎರಡನೇದು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅದೇ ಮುಖ್ಯ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯದ ಮತ್ತು ಲೀಡರ್ ಆಫ್ ದಿ ಅಪೋಸಿಷನ್ ಎಲ್ಲಿ ಲೋಕಸಭಾದಲ್ಲಿ ಲೋಕಸಭಾದ ಲೀಡರ್ ಆಫ್ ಅಪೋಸಿಷನ್ ಸೊ ಇವ್ರು ಮೂರು ಜನ ಸೇರಿಬಿಟ್ಟು ಏನು ಮಾಡ್ತಾರೆ ಒಬ್ಬ ಒಬ್ಬರನ್ನ ಅಪಾಯಿಂಟ್ ಮಾಡ್ತಾರೆ ಸೊ ಡಿ ಒ ಪಿ ಟಿಯಿಂದ ಬಂದಿರುತ್ತೆ ರೆಕಮೆಂಡೇಶನ್ಸು ಅದರಲ್ಲಿ ಒಬ್ಬರನ್ನ ಈ ಹೈ ಪವರ್ ಕಮಿಟಿ ಏನು ಮಾಡ್ತಾ ಇದೆ ಅದು ಸೆಲೆಕ್ಟ್ ಮಾಡಿ ಸುಬೋಧ್ ಕುಮಾರ್ ಜೈಸ್ವಾಲ್ ಅವರನ್ನ ಸೆಲೆಕ್ಟ್ ಮಾಡಿದೆ ಸೊ ನೆಕ್ಸ್ಟ್ ಆರ್ಟಿಕಲ್ ನಮಗೆಲ್ಲ ಗೊತ್ತಿರುವ ಹಾಗೆ ನ್ಯೂ ಐ ಟಿ ರೂಲ್ಸ್ ಹೊಸ ಐ ಟಿ ರೂಲ್ಸ್ ಏನು ತಂದಿತ್ತು ಕೇಂದ್ರ ಸರ್ಕಾರ ಅದ್ರ ಮೇಲೆ ಇದು ಆರ್ಟಿಕಲ್ ಇದೆ ವಾಟ್ಸಪ್ ಇಲ್ಲಿ ನೋಡ್ತಿರ್ಬೋದು ವಾಟ್ಸಪ್ ಏನು ಮಾಡ್ಬಿಟ್ಟಿದೆ ಇದನ್ನ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಇದನ್ನ ಚಾಲೆಂಜ್ ಮಾಡಿದೆ ಸೊ ಇದರಿಂದ ನಮ್ಗೆ ಅರ್ಥ ಮಾಡ್ಕೊಳ್ಬೇಕು ಹೊಸ ಐ ಟಿ ರೂಲ್ಸ್ ಏನಿದೆ ಯಾಕೆ ವಾಟ್ಸಪ್ ಇದು ಸಮಸ್ಯೆ ಆಗ್ತಿದೆ ಅದೇ ಥರ ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಿಗೂ ಕೂಡ ಯಾಕೆ ಇದು ಸಮಸ್ಯೆ ಆಗ್ತಿದೆ ಅಂತ ನಾವು ತಿಳ್ಕೊಳ್ಳೋಣ ಈ ಹೊಸ ಐ ಟಿ ರೂಲ್ಸ್ ಅಲ್ಲಿ ಏನಿದೆ ಅಂತಂದರೆ ಏನು ಏನಿದೆ ಅಂತಂದರೆ ಓರಿಜಿನೇಟರ್ ಆಫ್ ದಿ ಮೆಸೇಜ್ ಅಂತಂದರೆ ಫಾರ್ ಎಕ್ಸಾಂಪಲ್ ಫೇಸ್ಬುಕ್ ಇರಲಿ ವಾಟ್ಸಪ್ ಇರಲಿ ಟ್ವಿಟರ್ ಇರಲಿ ಇವರು ಯಾರೇ ಒಂದು ಇದ್ರು ಸರ್ಕಾರಕ್ಕೆ ಸರ್ಕಾರ ಈ ಒಂದು ಮೆಸೇಜ್ ಎಲ್ಲಿಂದ ಬರ್ತಾ ಇದೆ ಅಂತ ಯಾವುದಕ್ಕೆ ಸ್ಪೆಸಿಫಿಕ್ ಆಗಿ ಕೇಳಿದರೆ ಈ ಒಂದು ಪ್ಲಾಟ್ಫಾರ್ಮ್ಗಳು ಆ ಒರಿಜಿನೇಟರ್ ಎಲ್ಲಿಂದ ಅದು ಮೆಸೇಜ್ ಬಂದಿದೆ ಯಾವ ಒಂದು ಫೋನಿಂದ ಬಂದಿದೆ ಯಾವ ಒಂದು ವ್ಯಕ್ತಿಯಿಂದ ಬಂದಿದೆ ಅಂತ ಅವರು ನೀವು ಡೇಟಾನ ಇಟ್ಕೊಳ್ಬೇಕು ಅಂತ ಹೇಳಿ ಏನು ಮಾಡ್ತಾ ಇದೆ ಹೊಸ ಕಾನೂನಲ್ಲಿ ಹೇಳ್ತಾ ಇದೆ ಸೊ ಅದೇ ಒಂದು ನ್ಯೂ ಐ ಟಿ ರೂಲ್ಸ್ ಸೊ ಇವ್ರಿಗೆ ಏನಂತ ಕರೀತಾರೆ ಇಂಟರ್ಮೀಡಿಯೇಟ್ರಿ ಅಂತ ಹೇಳಿ ಕರೀತಾರೆ ಯಾರಿಗೆ ವಾಟ್ಸಪ್ ಇರಲಿ ಫೇಸ್ಬುಕ್ ಇರಲಿ ಟ್ವಿಟರ್ ಇರಲಿ ಇವರಿಗೆ ಇಂಟರ್ಮೀಡಿಯೇಟ್ ಯಾರ್ಯಾರು ಸರ್ವಿಸ್ ಕೊಡ್ತಾರೆ ಇವರಿಗೆ ಇಂಟರ್ಮೀಡಿಯೇಟ್ರಿ ಅಂತ ಹೇಳಿ ಕರೀತಾರೆ ಸೊ ಈ ಕಾರಣದಿಂದ ಏನ್ ಮಾಡಿದೆ ವಾಟ್ಸಪ್ಪು ಹೈಕೋರ್ಟ್ಗೆ ಹೋಗಿದೆ ಸೊ ಇದು ಕಾನೂನು ಬಾಹಿರವಾಗಿದೆ ಇದು ಸಂವಿಧಾನಕವಾಗಿ ಇಲ್ಲ ಇವ್ರ ಮಾಡಿರುವಂಥ ಹೊಸ ಐ ಟಿ ರೂಲ್ಸ್ ಅಂತ ಹೇಳಿದ್ದಾರೆ ಅವ್ರು ಹೇಳ್ತಿರೋದೇನು ನಾವೇನಾದ್ರು ಈ ತರ ಒಂದು ಮೆಸೇಜ್ ನಾವು ಡಿಕೋಡ್ ಮಾಡೋಕೆ ಶುರು ಮಾಡಿದ್ರೆ ಎಲ್ಲಿಂದ ವ್ಯಾವ್ ವ್ಯಕ್ತಿಯಿಂದ ಬರ್ತಾ ಇದೆ ಅಂತ ಹೇಳಿ ನಾವು ಅದನ್ನ ನೋಡಕ್ಕೆ ಹೋದರೆ ಅದು ಏನಾಗುತ್ತೆ ರೈಟ್ ಟು ಪ್ರೈವಸಿ ಇದೇ ಸುಪ್ರೀಂ ಕೋರ್ಟ್ ಇದೇ ಸರ್ವೋಚ್ಚ ನ್ಯಾಯಾಲಯ ಏನು ಹೇಳಿದೆ ರೈಟ್ ಟು ಪ್ರೈವೇಸಿ ಅನ್ನೋದು ಒಂದು ಮೂಲಭೂತ ಹಕ್ಕು ಅಂತ ಹೇಳಿದೆ ಅದೇನಾಗ್ಬಿಡುತ್ತೆ ವೈಲೇಟ್ ಆಗುತ್ತೆ ಸೊ ಅದನ್ನ ನಾವು ಮಾಡೋಕ್ಕಾಗೋದಿಲ್ಲ ಅದು ಮಾಡಬಾರ್ದು ನಮ್ಮ ಒಂದು ಯೂಸರ್ಸ್ ಏನಿದ್ದಾರೆ ಅವರ ಒಂದು ಪ್ರೈವೇಸಿನ ನಾವು ಕಾಪಾಡಬೇಕು ಅಂತ ಹೇಳಿ ಏನು ಮಾಡ್ತಾ ಇದೆ ಒಂದು ಅಪೀಲ್ ಕೂಡ ಮಾಡಿದೆ ಎಲ್ಲಿ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸ್ ಈ ಮೇ ಇಪ್ಪತ್ತಾರರಿಂದ ಇದು ಏನಾಗ್ತಾ ಇತ್ತು ಜಾರಿಗೆ ಬರ್ತಾ ಇತ್ತು ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸ್ ಸೊ ಇನ್ನೊಂದು ಏನಪ್ಪಾ ಅಂದರೆ ಈ ಐ ಟಿ ರೂಲ್ಸ್ ಅಲ್ಲಿ ಸರ್ಕಾರ ಏನು ಸಮರ್ಥನೆ ಮಾಡ್ಕೊಳ್ತಾ ಇದೆ ಅಂತಂದ್ರೆ ನಮ್ಮ ದೇಶದ ಸಾವೇರಿನಿಟಿ ಮತ್ತು ಇಂಟಿಗ್ರಿಟಿ ಅಂತ ನಾವೇನು ಕರಿತೀವಿ ಮತ್ತು ಪಬ್ಲಿಕ್ ಆರ್ಡರ್ ಮತ್ತು ಏನಾದರೂ ವೈಲೆನ್ಸ್ ಆಗೋದಿರಲಿ ಸೊ ಈ ಥರ ಒಂದು ಸಂಭವಗಳಲ್ಲಿ ನಾವು ಯಾರಾದರೂ ಒಂದು ಮೆಸೇಜಿಂದ ಈ ತರ ಏನಾದರೂ ಸಂಭವಗಳು ಹುಟ್ಕೊಂಡ್ರೆ ನಮ್ಮ ದೇಶದ ಕೆಲಸ ನಡೆದ್ರೆ ಅಥವಾ ಶಾಂತಿಯನ್ನ ಕಾಪಾಡೋದನ್ನ ಶಾಂತಿಯನ್ನು ಕೆಡ್ಸಕ್ಕೆ ಯಾರಾದರೂ ಪ್ರಯತ್ನ ಪಟ್ರೆ ಸೊ ಆ ವ್ಯಕ್ತಿಗಳ ಮೇಲೆ ಆ ವ್ಯಕ್ತಿ ಯಾವ ವ್ಯಕ್ತಿಯಿಂದ ಈ ಮೆಸೇಜ್ ಬಂದಿದೆ ಯಾವ ಮೆಸೇಜಿಂದ ಈ ಥರ ಶುರುವಾಗಿದೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡೋದಕ್ಕೋಸ್ಕರ ಇದನ್ನ ಮಾಡ್ತಿದ್ದೀವಿ ಅಂತ ಹೇಳಿ ಸರ್ಕಾರ ಕೂಡ ಇದನ್ನು ಸಮರ್ಥನೆ ಮಾಡ್ಕೊಳ್ತಾ ಇದೆ ಸೊ ಇದು ನೋಡಬೇಕು ಎಷ್ಟರ ಮಟ್ಟಿಗೆ ಇದು ಏನು ಜಾರಿಗೆ ಆಗುತ್ತೆ ಹಾಗೂ ಇದು ಏನು ಕೋರ್ಟ್ ಏನು ಹೇಳುತ್ತೆ ಅಂತ ನಾವು ಮುಂದಿನ ದಿನಗಳಲ್ಲಿ ಕಾಯ್ದು ನೋಡೋಣ ಸೊ ಏನೇ ಅಪ್ಡೇಟ್ಸ್ ಇದ್ರು ಈ ನ್ಯೂ ಐ ಟಿ ರೂಲ್ಸ್ ಮೇಲೆ ನಾವು ಬರೋ ಒಂದು ಕರೆಂಟ್ ಅಫೇರ್ಸಲ್ಲಿ ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಆರ್ಟಿಕಲ್ ಇದು ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಒನ್ ಸ್ಟಾಪ್ ಸೆಂಟರ್ಸ್ ಇದು ಹೆಣ್ಣು ಮಕ್ಕಳಿಗೆ ಒಂದು ಒನ್ ಸ್ಟಾಪ್ ಸೆಂಟರ್ ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ರಕ್ಷಣೆ ಕೊಡೋದಕ್ಕೋಸ್ಕರ ಯಾವುದೇ ಒಂದು ಯಾವುದೇ ಒಂದು ಸಮಸ್ಯೆಯಲ್ಲಿದ್ದರೆ ಅವರು ಏನೋ ಒಂದು ವೈಲೆನ್ಸ್ ಆಗಿರ್ಬೋದು ಸೋಷಿಯಲ್ ಸಮಸ್ಯೆ ಇರ್ಬೋದು ಏನಾದರೂ ಅವರು ಈ ಒನ್ ಸ್ಟಾಪ್ ಸೆಂಟರ್ಗಳಿಗೆ ಅವ್ರು ಕರೆ ಮಾಡಿ ಏನು ಮಾಡ್ಬೋದು ಅವರ ಸಮಸ್ಯೆಯನ್ನು ಹೇಳ್ಕೊಳ್ಬೋದು ಆವಾಗ ಏನು ಮಾಡುತ್ತೆ ಅಲ್ಲಿ ಒನ್ ಸ್ಟಾಪ್ ಸೆಂಟರಿಂದ ಜನರೇನಿರ್ತಾರೆ ಅವರು ರೆಸ್ಪಾಂಡ್ ಮಾಡಿ ಅವರಿಗೆ ಸಹಾಯ ಮಾಡ್ತಾರೆ ಸೊ ಸದ್ಯಕ್ಕೇನಿತ್ತು ನಮ್ಮ ದೇಶದಲ್ಲಿ ಒನ್ ಸ್ಟಾಪ್ ಸೆಂಟರ್ಗಳು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಏನಿದೆ ಅದು ನಮ್ಮ ದೇಶದಲ್ಲಿ ಆಲ್ರೆಡಿ ಒಂದು ಏಳ್ನೂರಿಂದ ಎಂಟುನೂರು ಒನ್ ಸ್ಟಾಪ್ ಸೆಂಟರ್ಗಳನ್ನು ಆಲ್ರೆಡಿ ಎಸ್ಟಾಬ್ಲಿಷ್ ಕೂಡ ಮಾಡಿದೆ ಅದು ಕೆಲಸ ಕೂಡ ಮಾಡ್ತಾ ಇದೆ ಸೊ ಇವತ್ತಿಗೆ ಯಾಕೆ ಇದೆ ಅಂತಂದರೆ ಇದು ಬೇರೆ ದೇಶಗಳಲ್ಲಿ ಅದೇನು ಮಾಡ್ತಾ ಇದೆ ಒನ್ ಸ್ಟಾಪ್ ಸೆಂಟರ್ಗಳನ್ನು ತೆರೆಯೋಕ್ಕೆ ಅದು ಪ್ಲ್ಯಾನ್ ಮಾಡ್ತಾ ಇದೆ ಸೊ ಒಂದು ರಿಪೋರ್ಟ್ ಪ್ರಕಾರ ಈ ಒಂಬತ್ತು ದೇಶಗಳು ಸೌದಿ ಅರೇಬಿಯಾದಲ್ಲಿ ಎರಡು ಒನ್ ಸ್ಟಾಪ್ ಸೆಂಟರ್ಗಳು ಇರ್ತವೆ ಉಳಿದಿರೋ ದೇಶಗಳಲ್ಲೆಲ್ಲ ಒಂದೊಂದು ತಲಾ ಒಂದೊಂದು ಸೆಂಟರ್ಗಳು ಇರ್ತವೆ ಹಾಗಿರೋದ್ರಿಂದ ಹತ್ತು ಒನ್ ಸ್ಟಾಪ್ ಸೆಂಟರ್ಗಳು ಈ ಹತ್ತು ದೇಶದಲ್ಲಿ ಆಸ್ಟ್ರೇಲಿಯಾ ಬರೇನ್ ಕೆನಡಾ ಕುವೈಟ್ ಓಮನ್ ಕೊಟಾರ್ ಸಿಂಗಾಪುರ್ ಸೌದಿ ಅರೇಬಿಯಾ ಮತ್ತು ಯು ಎ ಸೊ ಈ ದೇಶಗಳಲ್ಲಿ ಒನ್ ಸ್ಟಾಪ್ ಸೆಂಟರನ್ನು ತೆರೆಯೋಕೆ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮತ್ತು ವಿದೇಶಾಂಗ ಸಚಿವಾಲಯ ನಾವೇನೂ ಕರಿತೀವಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಇವೆರಡೂ ಸೇರಿಬಿಟ್ಟು ಈ ಒಂದು ಒನ್ ಸ್ಟಾಪ್ ಸೆಂಟರನ್ನು ತೆರೆಯೋಕ್ಕೆ ಶುರು ಮಾಡ್ತೇವೆ ಯಾಕೆಂದರೆ ಬೇರೆ ದೇಶದಲ್ಲಿ ಇರುವಂಥ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಏನಾದರೂ ಸಮಸ್ಯೆ ಆದರೆ ಆ ದೇಶದಲ್ಲಿ ಅವರು ರೆಸ್ಪಾಂಡ್ ಮಾಡದೇ ಇದ್ರೆ ಅಲ್ಲಿ ಅವ್ರಿಗೆ ಏನು ಸಪೋರ್ಟ್ ಸಿಗದೆ ಹೋದರೆ ಈ ಒನ್ ಸ್ಟಾಪ್ ಸೆಂಟರ್ಗಳನ್ನು ಅವರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿದ ಮೇಲೆ ಅಲ್ಲಿಯಿಂದ ಮಾಹಿತಿ ತಗೊಂಡು ಅವರು ಅವರಿಗೆ ಸಹಾಯ ಕೂಡ ಮಾಡ್ತಾರೆ ಸೊ ಒನ್ ಸ್ಟಾಪ್ ಸೆಂಟರ್ ಬಗ್ಗೆ ನಾವು ತಿಳಿಯೋದಾದ್ರೆ ಇದೇನಪ್ಪ ಅಂತಂದರೆ ನ್ಯಾಷನಲ್ ಮಿಷನ್ ಫಾರ್ ಎಂಪವರ್ಮೆಂಟ್ ಆಫ್ ವುಮನ್ ಈ ಒಂದು ಮಿಷನ್ ನಡಿ ಇದನ್ನು ಸ್ಥಾಪಿಸಲಾಗಿದೆ ಫಸ್ಟ್ ನಾವು ನೋಡಬೇಕಂದ್ರೆ ಒನ್ ಸ್ಟಾಪ್ ಸೆಂಟರ್ ಸ್ಕೀಮು ಇವಾಗ ಬಂದಿರೋ ಒಂದು ಸ್ಕೀಮ್ ಅಲ್ಲ ನಿರ್ಭಯ ಫಂಡ್ ಇದು ಏನು ಮಾಡಿದ್ರು ಎರಡು ಸಾವಿರದ ಹನ್ನೆರಡರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ನಿರ್ಭಯ ಒಂದು ರೇಪ್ ಕೇಸ್ ಕೂಡ ಆಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅದಾದ್ಮೇಲೆ ಎರಡು ಸಾವಿರದ ಹತ್ತ ಹದಿಮೂರರಲ್ಲಿ ನಮ್ಮ ಕೇಂದ್ರ ಹಣಕಾಸು ಸಚಿವರಾಗಿದ್ದ ಕೆ ಚಿದಂಬರಂ ಏನು ಮಾಡಿದ್ರು ಅವರು ಮಾಡಿದ್ರು ಈ ನಿರ್ಭಯ ಫಂಡ್ ಅಂತ ಹೇಳಿ ಸಾವಿರ ಕೋಟಿ ರೂಪಾಯಿ ಒಂದು ಥೌಸಂಡ್ ಥೌಸಂಡ್ ಕ್ರೋರ್ಸ್ ಇದಕ್ಕೆ ಮೀಸಲಾಗಿ ಇಟ್ಟಿದ್ರು ಈ ತರ ಏನಾದ್ರು ಸಮಸ್ಯೆ ಆದ್ರೆ ಹೆಣ್ಮಕ್ಳಿಗೆ ಅದನ್ನ ಮುಂದೆ ರಕ್ಷಣೆ ಕೊಡೋದಕ್ಕೋಸ್ಕರ ನಿರ್ಭಯ ಫಂಡ್ ಅನ್ನ ಎರಡ್ ಸಾವಿರದ ಹತ್ತೊಂಬತ್ತರ ಸಾರಿ ಹದ್ಮೂರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಕೂಡ ಮಾಡಿದ್ರು ಇನ್ನೊಂದ್ ಏನಪ್ಪಾ ಅಂದ್ರೆ ಉಷಾ ಮೆಹರಾ ಕಮಿಷನ್ ಏನಿತ್ತು ಈ ಒನ್ ಸ್ಟಾಪ್ ಸೆಂಟರ್ ಅನ್ನ ಐಡಿಯಾ ಕೊಟ್ಟಿದ್ದು ಈ ಉಷಾ ಮೆಹರಾ ಕಮಿಷನ್ ಅವ್ರ ಏನ್ ಮಾಡ್ಬಿಟ್ರು ಎರಡ್ ಸಾವಿರದ ಹದಿಮೂರಲ್ಲಿ ಒಂದು ರೆಕಮೆಂಡೇಶನ್ ಅನ್ನ ಕೊಟ್ಟರು ಅದಾದ್ಮೇಲೆ ಈ ಒನ್ ಸ್ಟಾಪ್ ಸೆಂಟರ್ ಓಪನ್ ಮಾಡೋಕೆ ಕೇಂದ್ರ ಸರ್ಕಾರ ಮನಸ್ಸು ಕೂಡ ಮಾಡಿದ್ರು ಸೊ ಇಲ್ಲಿ ನೋಡಬಹುದು ನಮ್ಮ ದೇಶದಲ್ಲಿ ಇವಾಗ ಸದ್ಯಕ್ಕೆ ಏಳ್ನೂರಷ್ಟು ಒನ್ ಸ್ಟಾಪ್ ಸೆಂಟರ್ ಗಳಿದಾವೆ ಇನ್ನೂ ಮುನ್ನೂರು ಸೆಂಟರ್ ಗಳನ್ನ ಎರಡ್ ಸಾವಿರದ ಇಪ್ಪತ್ತ ಒಂದರಡೆ ಏನಾಗುತ್ತೆ ಎಸ್ಟಾಬ್ಲಿಷ್ ಮಾಡಕ್ಕೆ ಅಂದ್ರೆ ಒನ್ ಸ್ಟಾಪ್ ಸೆಂಟರ್ಗಳು ಇನ್ಮೇಲೆ ಆಗುತ್ತೆ ಮುಂದಿನ ಆರ್ಟಿಕಲ್ ಚೀತಾ ಇದು ತುಂಬಾ ಸರಿ ನ್ಯೂಸ್ ಅಲ್ಲಿ ಬರ್ತಾನೆ ಇರುತ್ತೆ ಚೀತಾ ಚೀತಾ ಅಂತ ಹೇಳಿ ಸೊ ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಸದ್ಯಕ್ಕೆ ಯಾವುದೇ ಚೀತಾಗಳು ಇಲ್ಲ ಯಾಕೆಂದ್ರೆ ಫಸ್ಟ್ ಈ ಆರ್ಟಿಕಲ್ನ ನಾವು ನೋಡೋದಾದ್ರೆ ಏನಪ್ಪಾ ಅಂತಂದ್ರೆ ಈ ಮಧ್ಯಪ್ರದೇಶದಲ್ಲಿ ಇದನ್ನ ಚೀತಾನ ತರಬೇಕು ಅಂತ ಹೇಳಿ ಒಂದು ಕೆಲಸ ನಡೀತಾ ಇದೆ ಸೊ ಆ ಕಾರಣಕ್ಕೋಸ್ಕರ ಇದು ನ್ಯೂಸ್ ಇದೆ ನಾವು ಚೀತಾಗಳನ್ನ ನೋಡಿದ್ರೆ ನಮ್ಮ ದೇಶದಲ್ಲಿ ಏಷ್ಯನ್ ಚೀತಾ ಇತ್ತು ಎರಡು ತರಹದ ಚೀತಾಗಳಿದಾವೆ ಒಂದು ಏಷ್ಯನ್ ಚೀತಾ ಮತ್ತು ಆಫ್ರಿಕನ್ ಚೀತ ಏಷ್ಯನ್ ಚೀತಾ ನಮ್ಮ ದೇಶದಲ್ಲಿ ಕೊನೆಗೆ ಕಂಡು ಬಂದಿದ್ದು ಹತ್ತೊಂಬತ್ ನೂರ ನಲವತ್ತೇಳರಲ್ಲಿ ನೋಡ್ಬೋದು ಇಲ್ಲಿ ಹತ್ತೊಂಬತ್ತು ನೂರ ಕೊನೆಗೆ ಕಂಡು ಬಂದಿತ್ತು ಹತ್ತೊಂಬತ್ ನೂರ ಐವತ್ತೆರಡರಲ್ಲಿ ಅದನ್ನೇನ್ ಮಾಡಿತು ನಮ್ಮ ದೇಶ ಎಕ್ಸ್ಟಿಂಕ್ಟ್ ಆಗಿದೆ ನಮ್ಮ ದೇಶದಲ್ಲಿ ಅದರ ಚೀತಾಗಳಿಲ್ಲ ಅಂತ ಹೇಳಿ ಕೂಡ ಡಿಕ್ಲೇರ್ ಕೂಡ ಮಾಡಿತು ಸೊ ಹಾಗಿರೋದ್ರಿಂದ ಈಗ ಏನು ಮಾಡ್ತು ನಮ್ಮ ಏಷ್ಯನ್ ಚೀತಾನೇ ನಮ್ಮ ದೇಶಕ್ಕೆ ಬರೋಕ್ಕೆ ತರೋಕ್ಕೆ ಬಹಳ ಪ್ರಯತ್ನ ಕೂಡ ನಡೀತು ಅದನ್ನು ಇರಾನ್ನಿಂದ ತರೋಕ್ಕೆ ಬಹಳ ಪ್ರಯತ್ನ ಕೂಡ ಮಾಡಿದರು ಬಟ್ ನಮಗೆಲ್ಲ ಗೊತ್ತಿರುವ ಹಾಗೆ ಏನು ಏಷ್ಯನ್ ಚೀತಗಳಿಂದ ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದಾವೆ ಹಾಗಿರೋದ್ರಿಂದ ಇರಾನ್ ಕೂಡ ಅದನ್ನು ಕೊಡೋಕ್ಕೆ ಅಲ್ಲಗಳಿತು ನಮ್ಮ ಮತ್ತು ಇರಾನ್ ದೇಶದ ಮಧ್ಯೆ ಬಾಂಧವ್ಯ ಕೂಡ ಅಷ್ಟೊಂದು ಚೆನ್ನಾಗಿಲ್ದೇ ಇರೋ ಕಾರಣಕ್ಕೆ ಅದು ಕೂಡ ಒಂದು ಕಾರಣವಾಯಿತು ಅವರು ನಮಗೆ ಚೀತಗಳನ್ನು ಏಷ್ಯನ್ ಚೀತಗಳನ್ನು ಕೊಡಲಿಲ್ಲ ಸೊ ಹಾಗಿರೋದ್ರಿಂದ ಈ ಆಫ್ರಿಕನ್ ಚೀತ ಏನಿದೆ ಇದು ಎಂಡೇಂಜರ್ಡ್ ಸ್ಟೇಟಸಲ್ಲಿದೆ ಏನು ಏಷ್ಯನ್ ಚೀತ ಏನಿದೆ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಟೇಟಸ್ ಬೇರೆ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಎಕ್ಸ್ಟಿಂಟ್ ಆಗಿದೆ ಅದು ಇಲ್ಲವೇ ಇಲ್ಲ ಆದರೆ ಬೇರೆ ದೇಶದ ಇರಾನ್ ಅಂತ ದೇಶದಲ್ಲಿ ಅದನ್ನು ಕ್ರಿಟಿಕಲಿ ಸ್ಟೇಟಲ್ಲಿ ಇದೆ ಯಾವುದು ಆಫ್ರಿಕನ್ ಚೀತ ಬಟ್ ನಮ್ಮ ದೇಶದಲ್ಲಿ ಇದು ನಮಗೆ ಇವಾಗ ಸದ್ಯಕ್ಕೆ ತರಿಸ್ತಾ ಇರೋದು ಆಫ್ರಿಕನ್ ಚೀತ ಇಲ್ಲಿದೆ ನೋಡಿ ಇದು ಆಫ್ರಿಕನ್ ಚೀತ ಸೊ ಆಫ್ರಿಕನ್ ಚೀತಾ ಮತ್ತು ಏಷ್ಯನ್ ಚೀತ ಮಧ್ಯೆ ಇರುವಂಥ ಡಿಫ್ರೆನ್ಸ್ ಏನಂದರೆ ಆಫ್ರಿಕನ್ ಚೀತ ಸ್ವಲ್ಪ ಲೆಂತ್ ಜಾಸ್ತಿ ಇರುತ್ತೆ ಸೊ ಅದು ಮತ್ತು ಅದೇ ಒಂದು ವ್ಯತ್ಯಾಸ ನಮ್ಮ ದೇಶದ ಒಂದು ಚೀತಾ ಮತ್ತು ಏಷ್ಯನ್ ಚೀತಾ ಮತ್ತು ಆಫ್ರಿಕನ್ ದೇಶದ ಚೀತ ಮಧ್ಯೆ ಇರುವಂಥ ಒಂದು ವ್ಯತ್ಯಾಸಗಳು ಸೊ ನಾವು ಆಫ್ರಿಕನ್ ಚೀತಗಳನ್ನು ತರಿಸ್ಬೇಕಂದ್ರೆ ಅದಕ್ಕೆ ಒಂದು ಏನು ಅದಕ್ಕೆ ಜಾಗ ಹುಡುಕ್ಬೇಕಾಗುತ್ತೆ ನಾವು ಯಾವ ಜಾಗದಲ್ಲಿ ಅದನ್ನು ಅದೇ ಥರ ವಾತಾವರಣ ಕೂಡ ನಾವು ಸೃಷ್ಟಿ ಮಾಡಬೇಕಾಗುತ್ತೆ ಸೊ ಹಾಗಿರೋದ್ರಿಂದ ಅದ್ರ ಮೇಲೆ ಕೂಡ ಸುಪ್ರೀಂ ಕೋರ್ಟ್ ಒಂದು ಕಮಿಟಿ ಕೂಡ ಮಾಡಿ ಸೆಟಪ್ ಮಾಡಿತ್ತು ಸ್ಟಡಿ ಕೂಡ ಮಾಡಿದರು ಆಗಿರೋದ್ರಿಂದ ನಾಲ್ಕೈದು ನ್ಯಾಷನಲ್ ಪಾರ್ಕ್ಗಳನ್ನು ಕೂಡ ಸ್ಟಡಿ ಮಾಡೋಕ್ಕೆ ಅವರು ಇದು ಮಾಡಿದರು ಯಾಕೆಂದರೆ ಚೀತಾಗಳ ಓಡಾಡಬೇಕಂದ್ರೆ ಬಹಳ ವಿಶಾಲವಾದ ಜಾಗ ಬೇಕು ಅದಕ್ಕೆ ತಿನ್ನೋಕ್ಕೆ ಆಹಾರ ಬೇಕು ಅಲ್ಲಿ ಫುಡ್ ಅಂತಂದರೆ ಫಾರ್ ಎಕ್ಸಾಂಪಲ್ ಚ ಏನೇನು ಡೀರ್ ಚೀರ್ ಚೀತ ಇದೆ ಅಂತಂದರೆ ಅದಕ್ಕೆ ತಿನ್ನಕ್ಕೆ ಮೊಲಗಳಿರಬೇಕು ರ್ಯಾಬಿಟ್ ಇರಬೇಕು ಅಥವಾ ಡೀರ್ ಇರಬೇಕು ಸೊ ಈ ತರ ಎಲ್ಲ ಅದಕ್ಕೆ ಪ್ರಾಣಿಗಳಿದ್ರೆ ಮಾತ್ರ ಅದೇನು ಮಾಡುತ್ತೆ ಅದು ಬೇಟೆ ಆಡಿ ತಿನ್ನುತ್ತೆ ಓಡಿ ಓಡಿ ಓಡಕ್ಕೆ ತುಂಬಾ ಲ ಉದ್ದವಾಗಿರುವಂಥ ಜಾಗ ಬೇಕು ಆಮೇಲೆ ಗಿಡ ಮರಗಳು ಜಾಸ್ತಿ ಇರಬಾರ್ದಲ್ಲಿ ಡ್ರೈ ಗ್ರಾಸ್ ಇರಬೇಕು ಇಲ್ಲಿ ನೋಡ್ಬೋದು ನೀವು ಆಫ್ರಿಕನ್ ಚೀತಾ ಏನಂದ್ರೆ ಆಫ್ರಿಕನ್ ಹೇಗಿರುತ್ತೆ ಡ್ರೈ ಗ್ರಾಸ್ ಇರುತ್ತೆ ಸೊ ಇದರಲ್ಲಿ ಅವು ಏನು ಮಾಡುತ್ತೆ ತುಂಬಾ ವಾಸ ಮಾಡುತ್ತೆ ಸೊ ಹಾಗಿರೋದ್ರಿಂದ ಇದನ್ನ ಸದ್ಯಕ್ಕೆ ಸೆಲೆಕ್ಟ್ ಮಾಡಿರುವಂತಹ ನ್ಯಾಷನಲ್ ಪಾರ್ಕ್ ಅಂದ್ರೆ ಕುನೋ ನ್ಯಾಷನಲ್ ಪಾರ್ಕ್ ಎಲ್ಲಿದೆ ಅದು ಮಧ್ಯಪ್ರದೇಶದಲ್ಲಿದೆ ಈ ಒಂದು ನ್ಯಾಷನಲ್ ಪಾರ್ಕ್ ಅನ್ನ ಶುರು ಮಾಡಿದರೆ ಮಧ್ಯ ಪ್ರ ಪ್ರದೇಶದ ಸರ್ಕಾರ ಏನಿದೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರ ಕಡೆ ಇದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳಿ ಅದು ಹೇಳಿದೆ ನೆಕ್ಸ್ಟ್ ಆರ್ಟಿಕಲ್ ಇದು ಮಾಲಿ ಮಾಲಿ ಅಂದ್ರೆ ಒಂದು ದೇಶ ಎಲ್ಲಿದೆ ಒಂದು ಆಫ್ರಿಕನ್ ದೇಶ ಒಂದು ಆಫ್ರಿಕನ್ ವೆಸ್ಟ್ ಆಫ್ರಿಕನ್ ದೇಶ ಮಿಲಿಟರಿ ಕೂಪ್ ಇಲ್ಲಾಗಿದೆ ಮಿಲಿಟರಿ ಕೂಪ್ ಅಂತಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಯನ್ಮಾರ್ ಅಲ್ಲಿ ಏನಾಗಿದೆ ಸಾಂಗ್ ಸೂಕಿ ಏನಾಗಿದೆ ಅಲ್ಲಿ ಎಲೆಕ್ಟೆಡ್ ಗವರ್ಮೆಂಟ್ ಅನ್ನ ತೆಗೆದುಹಾಕಿ ಅಲ್ಲಿ ಮಿಲಿಟರಿ ಒಂದು ಸರ್ಕಾರ ಕೂಡ ಅಲ್ಲಿ ನಡೆಸ್ತಾ ಇದೆ ಸೇಮ್ ಅದೇ ತರ ಇಲ್ಲಿ ಮಾಲಿಯಲ್ಲೂ ಕೂಡ ಆಗಿದೆ ಇದು ಇವತ್ತಾಗಿರುವಂತದ್ದಲ್ಲ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೂಡ ಇದು ಏನಾಗಿತ್ತು ಇದು ಆಗಸ್ಟ್ ಅಲ್ಲಿ ಇದಾಗಿತ್ತು ಏನಂತಂದ್ರೆ ಮಿಲಿಟರಿ ಅವರು ಅಲ್ಲಿ ಎಲೆಕ್ಟೆಡ್ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ನ ಏನ್ ಮಾಡಿದ್ರು ಅರೆಸ್ಟ್ ಕೂಡ ಮಾಡಿದ್ರು ಅಲ್ಲಿ ಮಿಲಿಟರಿ ಒಂದು ರೂಲ್ ಮಾಡ್ತಾ ಇತ್ತು ಅದಾದ ಮೇಲೆ ಇಂಟರ್ನ್ಯಾಷನಲ್ ಕಮ್ಯುನಿಟಿ ನಾವು ವಿಶ್ವಸಂಸ್ಥೆ ಏನ್ ಮಾಡ್ತಿ ಹೇಳ್ತಿದೀವಿ ವಿಶ್ವಸಂಸ್ಥೆ ಆಗಲಿ ಯುರೋಪಿಯನ್ ದೇಶಗಳಾಗಲಿ ಅವರೆಲ್ಲ ಏನ್ ಮಾಡಿದ್ರು ಅಲ್ಲಿ ಎಲೆಕ್ಟೆಡ್ ಗೌರ್ಮೆಂಟ್ ಮಾಲಿಯಲ್ಲಿ ಇರಬೇಕು ಅಂತ ಹೇಳಿ ಅವ್ರು ಏನ್ ಮಾಡಿದ್ರು ಈ ಮಿಲಿಟರಿ ಮತ್ತು ಡೆಮೊಕ್ರೆಟಿಕಲಿ ಎಲೆಟೆಡ್ ಗೌರ್ಮೆಂಟ್ ಇಂದ ಸೇರ್ಬಿಟ್ಟು ಒಂದು ಟೆಂಪರರಿ ಇಂಟರಿಮ್ ಸರ್ಕಾರವನ್ನು ನಡೆಸ್ತಾ ಇದ್ರು ಸೊ ಈಗೇನಾಗಿದೆ ಮತ್ತೆ ಏನಾಗಿದೆ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಅದನ್ನು ಕಂಟಿನ್ಯೂ ಮಾಡಬೇಕಿತ್ತು ಏನನ್ನ ಇಂಟರಿಮ್ ಸರ್ಕಾರವನ್ನು ಇವಾಗ ಏನು ಮಾಡಿದೆ ಮತ್ತೆ ಮಾಡಿದೆ ಮಿಲಿಟರಿ ಸರ್ಕಾರದಲ್ಲಿರುವಂಥ ಸ್ವಲ್ಪ ಮಿಲಿಟರಿ ಈ ಕ್ಯಾಬಿನೆಟ್ಲಿ ಏನಿದ್ರು ಮಿಲ್ಟ್ರಿ ರೆಪ್ರೆಸೆಂಟೇಟಿವ್ಸ್ ಅವರು ಮತ್ತೆ ಮಾಡಿದ್ದಾರೆ ಇವರನ್ನು ಮತ್ತೆ ಅರೆಸ್ಟ್ ಮಾಡಿ ಮತ್ತೆ ಮಿಲಿಟರಿ ಸರ್ಕಾರವನ್ನು ಮಿಲ್ಟ್ರಿ ಕಂಟ್ರೋಲನ್ನು ತಂದಿದ್ದಾರೆ ಇಲ್ಲಿ ನೋಡಬೇಕಾಗಿರೋದು ಒಂದು ಪ್ರೆಸಿಡೆಂಟ್ ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್ ಇದ್ರು ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಇದ್ರು ಇವರು ಮಿಲಿಟ್ರಿಗೆ ಸಂಬಂಧಪಟ್ಟವರು ಮಿಲಿಟ್ರಿಗೆ ಹತ್ತರವಾಗಿರೋಂಥವ್ರು ಯಾರು ವೈಸ್ ಪ್ರೆಸಿಡೆಂಟ್ ಅವ್ರ ಹೆಸರು ಗೊಯ್ಟ್ ಗೊಯ್ಟಾ ಅಂತ ಹೇಳಿ ಇವರು ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್ ಇವರು ಎಲೆಕ್ಟೆಡ್ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಸರ್ಕಾರವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಇಂ ಇಂಟರಿಮ್ ಗೌರ್ಮೆಂಟ್ನ ಸೊ ಇವ್ರು ಏನು ಮಾಡಿದ್ದಾರೆ ಮತ್ತು ವೈಸ್ ಪ್ರೆಸಿಡೆಂಟ್ ಇವರನ್ನ ತೆಗೆದಾಕಿ ನಾವು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಎಲೆಕ್ಷನ್ ಮಾಡ್ತೀವಿ ಅಲ್ಲಿವರೆಗೂ ನಾವೇ ಒಂದು ಸರ್ಕಾರ ನಡೆಸ್ತೀವಿ ಅಂತ ಕೂಡ ಹೇಳಿದೆ ಇದಕ್ಕೆ ವಿಶ್ವಸಂಸ್ಥೆ ಕೂಡ ಅಪೋಸ್ ಕೂಡ ಮಾಡಿದೆ ಸೊ ಇದನ್ನು ನೀವು ನೆನಪಿಟ್ಕೊಳ್ಳಿ ಇದಕ್ಕಿಂತ ಮೇನ್ಲಿ ಇಂಪಾರ್ಟೆಂಟ್ ಮಾಲಿ ಎಲ್ಲಿ ಬರುತ್ತೆ ಅಂತ ನಿಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿದೆ ನೋಡಿ ಇದೆ ಮಾಲಿ ಇದು ಆಫ್ರಿಕಾ ಇದು ಆಫ್ರಿಕಾ ನಮ್ಮ ಇಲ್ಲಿ ಇಂಡಿಯಾ ಇದೆ ದಿಸ್ ಇಸ್ ಆಫ್ರಿಕಾ ಸೊ ಇದು ಪಶ್ಚಿಮ ಭಾಗದ ಒಂದು ಆಫ್ರಿಕಾದಲ್ಲಿ ಇದು ಬರುತ್ತೆ ಸೊ ಮಾಲಿ ಪಕ್ಕ ಯಾವುದಿದೆ ಅಲ್ಜೀರಿಯಾ ಇದೆ ನೈಜರ್ ಇದೆ ನೈಜೀರಿಯಾ ಇದೆ ಸೊ ಘಾನ ಇದೆ ಸೊ ಈ ಥರ ಎಲ್ಲ ದೇಶಗಳನ್ನು ಕೇಳ್ತಾರೆ ಅದನ್ನು ಏನು ಮಾಡ್ಬೋದು ಮ್ಯಾಪಲ್ಲಿ ತೋರ್ಸೋಕ್ಕೆ ಕೂಡ ಅದನ್ನು ನಿಮಗೆ ಕೇಳ್ಬೋದು ಮಾಲಿಯ ಒಂದು ಕ್ಯಾಪಿಟಲ್ ಯಾವುದಪ್ಪ ಅಂದರೆ ಬಮಾಕು ಬಮಾಕು ಮಾಲಿಯ ಕ್ಯಾಪಿಟಲ್ ಬಮಾಕು ಆಗಿದೆ ಸೊ ಇಷ್ಟು ನಿಮಗೆ ಇನ್ಫಾರ್ಮೇಷನ್ ಸಾಕು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಮಾಲಿಯಲ್ಲಿದೆ ಮಾಲಿಯ ಒಂದು ಕ್ಯಾಪಿಟಲ್ ಯಾವುದಿದೆ ಮಾಲಿಯಲ್ಲಿ ಏನು ಸಮಸ್ಯೆ ಇದೆ ಅಂತ ಹೇಳಿ ತಿಳ್ಕೊಂಡ್ರೆ ಯಾವುದೇ ಒಂದು ಪ್ರಶ್ನೆ ಕೇಳಿದರೆ ನೀವು ಇದನ್ನು ಆನ್ಸರ್ ಮಾಡ್ಬೋದು ನೆಕ್ಸ್ಟ್ ಆರ್ಟಿಕಲ್ ಫ್ರೀಡಮ್ ಫೈಟರ್ ದೊರೆಸ್ವಾಮಿ ದೊರೆಸ್ವಾಮಿಯವ್ರನ್ನ ನೀವು ಎಲ್ಲ ನ್ಯೂಸಲ್ಲಿ ನೋಡ್ತಾ ಇರ್ತೀರಿ ಅವರು ಏನಾಗಿದ್ದಾರೆ ಏನಾಗುತ್ತೆ ತೀರು ಹೋಗಿದ್ದಾರೆ ಅವರು ಮೊದಲು ಕೊರೋನಾ ಎಫೆಕ್ಟ್ ಆಗಿತ್ತು ಇವಾಗ ಸತ್ತಿರೋದು ಎಫೆಕ್ಟ್ ಇಂದ ಅಲ್ಲ ಅವರು ರಿಕವರ್ ಕೂಡ ಆಗಿದ್ರು ಬಟ್ ಇವಾಗ ಏನಾಗಿದೆ ಅವರು ಏಜ್ ಕೂಡ ಆಗಿತ್ತು ಅವರಿಗೆ ಆಲ್ಮೋಸ್ಟ್ ಹಂಡ್ರೆಡ್ ಪ್ಲಸ್ ಇಯರ್ಸ್ ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಹುಟ್ಟು ಹುಟ್ಟಿದ್ದು ಅವರು ಇನ್ನು ನಮ್ಮ ಇಮ್ಯಾಜಿನ್ ಮಾಡ್ಬೋದು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ನೂರ ನಾಲ್ಕು ವರ್ಷ ಅವ್ರಿಗೆ ಆಲ್ಮೋಸ್ಟ್ ಇವಾಗ ಏಜ್ ಆಗಿತ್ತು ಅವರು ಏನಾಗಿದ್ದಾರೆ ತೀರ್ಕೊಂಡಿದ್ದಾರೆ ತೀರೋಗಿದ್ದಾರೆ ಸೊ ಅದಕ್ಕೋಸ್ಕರ ಇದು ನ್ಯೂಸಲ್ಲಿದೆ ಅವರು ಹಾಗೆ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲೂ ಏನು ಮಾಡಿದ್ರು ಅವರು ಭಾಗವಹಿಸಿದ್ರು ಆಮೇಲೆ ಹದಿನಾಲ್ಕು ತಿಂಗಳು ಕೂಡ ಅವ್ರಿಗೆ ಏನು ಮಾಡಿದ್ರು ಜೇಲಲ್ಲಿದ್ದರು ಹತ್ತೊಂಬತ್ತು ನೂರ ನಲ್ವತ್ಮೂರು ಮತ್ತು ನಲ್ವತ್ನಾಲ್ಕರಲ್ಲಿ ನಾನು ಜೇಲಲ್ಲಿ ಕೂಡ ಬ್ರಿಟಿಷ್ ಸರ್ಕಾರ ಇರುವಾಗ ಅವರನ್ನು ಜೈಲಲ್ಲಿ ಕೂಡ ಹಾಕಿದರು ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ನಿಮಗೆ ಏನಪ್ಪ ಅಂತಂದರೆ ಪೌರ ವಾಣಿ ಅನ್ನೋದು ಕೂಡ ಅವರ ಒಂದು ನ್ಯೂಸ್ ಪೇಪರ್ ಕೂಡ ಆಗಿತ್ತು ಇದನ್ನ ಎಕ್ಸಾಮ್ಸ್ ಅಲ್ಲಿ ಕೇಳ್ಬಹುದು ನೆನ್ಪಿಟ್ಕೊಳ್ಳಿ ಪೌರ ವಾಣಿ ಅನ್ನೋದು ಸೊ ಹೀಗಿರೋದ್ರಿಂದ ಏನು ಮಾಡಿದೆ ಒಬ್ಬ ಫ್ರೀಡಮ್ ಫೈಟರ್ ಆಗಿರೋದ್ರಿಂದ ನಮ್ಮ ರಾಜ್ಯ ಸರ್ಕಾರ ಏನು ಮಾಡಿದೆ ಅವರಿಗೆ ಏನು ಅವರ ಒಂದು ಬರಿಯಲ್ಲಿ ಏನಿದೆ ಕ್ರಿಮೇಷನ್ ಏನಿದೆ ಅದನ್ನ ಸ್ಟೇಟ್ ಆನರ್ಸ್ ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಡಿಸೈಡ್ ಕೂಡ ಮಾಡಿದೆ ಸೊ ದೊರೆಸ್ವಾಮಿ ಅವರ ಹೆಸರನ್ನ ನೀವು ನೆನ್ಪಿಟ್ಕೊಳ್ಳಿ ಇದರ ಒಟ್ಟಿಗೆ ಇವತ್ತಿನ ಪ್ರಚಲಿತ ಘಟನೆಗಳನ್ನು ನಾವೆಲ್ಲ ಡಿಸ್ಕಸ್ ಮಾಡಿದೀವಿ ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸ್ ಕೂಡ ನೋಡೋಣ ಒಂದನೇ ಪ್ರಶ್ನೆ ಶುಬೋಧ್ ಕುಮಾರ್ ಜೈಸ್ವಾಲ್ ಈಸ್ ಅಪಾಯಿಂಟೆಡ್ ಆಸ್ ದಿ ಡೈರೆಕ್ಟರ್ ಆಫ್ ಇಸ್ರೋ ಸಿ ಬಿ ಐ ಎನ್ ಐ ಎ ಐ ಬಿ ಇಸ್ರೋ ಗೊತ್ತು ನಮಗೆ ಇಂಡಿಯನ್ ಸ್ಪೇಸ್ ಅಂಡ್ ರಿಸರ್ಚ್ ಆರ್ಗನೈಜೇಷನ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದು ಇಂಟೆಲಿಜೆನ್ಸ್ ಬ್ಯೂರೋ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡಿದ ಹಾಗೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೆಕ್ಸ್ಟ್ ಪ್ರಶ್ನೆ ಎರಡನೇ ಪ್ರಶ್ನೆ ವಿಚ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೀಸ್ ಪ್ಲಾನಿಂಗ್ ಟು ಸೆಟ್ ಅಪ್ ಒನ್ ಸ್ಟಾಪ್ ಸೆಂಟರ್ಸ್ ಯಾವ ಒಂದು ಕೇಂದ್ರ ಮಂತ್ರಾಲಯ ಇದನ್ನ ಸೆಟ್ ಮಾಡ್ತಾ ಇದೆ ಅಂತ ಹೇಳಿ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆರ್ ನನ್ ಆಫ್ ದಿ ಅಬೋ ಇದಕ್ಕೆ ಸರಿಯಾದ ಉತ್ತರ ಉಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಮೂರನೇ ಪ್ರಶ್ನೆ ಕಂಟ್ರಿ ಮಾಲಿ ನಮ್ಲೇ ನೋಡಿದಾಗೆ ವೆ ವೇರ್ ವೇರ್ ದೇರ್ ಇಸ್ ಅ ಮಿಲಿಟ್ರಿ ಕೂಪ್ ಈಸ್ ಲೊಕೇಟೆಡ್ ಇನ್ ಏಷಿಯಾ ಈಸ್ಟ್ ಆಫ್ರಿಕಾ ವೆಸ್ಟ್ ಆಫ್ರಿಕಾ ಆರ್ ಯುರೋಪ್ ಸರಿಯಾದ ಉತ್ತರ ಪಶ್ಚಿಮ ಒಂದು ಆಫ್ರಿಕಾದಲ್ಲಿ ಆ ಒಂದು ದೇಶ ಇದೆ ಮಾಲಿ ಅನ್ನೋದು ನಾಲ್ಕನೇ ಪ್ರಶ್ನೆ ಕುನೋ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ಈ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ ಅಂಥೇಳಿ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಒರಿಸ್ಸಾ ಮತ್ತು ಗುಜರಾತ್ ಸರಿಯಾದ ಉತ್ತರ ಮಧ್ಯಪ್ರದೇಶ್ ಐದನೇ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಇನ್ ವಿಚ್ ಇಯರ್ ಚೀತಾ ಡಿಕ್ಲೇರ್ಡ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಯಾವಾಗ ಯಾವ ಒಂದು ವರ್ಷದಲ್ಲಿ ನಮ್ಮ ದೇಶದಲ್ಲಿ ಚೀತಾನ ಎಕ್ಸ್ಟಿಂಕ್ಟ್ ಆಗಿ ಡಿಕ್ಲೇರ್ ಮಾಡಿದರು ಅಂತ ಹೇಳಿ ಹತ್ತೊಂಬತ್ತು ನೂರ ಎಪ್ಪತ್ತು ಹತ್ತೊಂಬತ್ತು ನೂರ ಅರವತ್ತು ಹತ್ತೊಂಬತ್ತು ನೂರ ಐವತ್ತೆರಡು ಹತ್ತೊಂಬತ್ತು ನೂರ ನಲ್ವತ್ತೆಂಟು ಸೊ ಇದಕ್ಕೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಐವತ್ತೆರಡು ಸೊ ಇದರೊಟ್ಟಿಗೆ ಎಲ್ಲ ವಿಷಯಗಳನ್ನು ನಾವು ಚರ್ಚೆ ಮಾಡಿದ್ದೀವಿ ಸೊ ನಾಳೆ ನಾಳೆ ಒಟ್ಟಿಗೆ ಕರೆಂಟ್ ಅಫೇರ್ಸ್ ಒಟ್ಟಿಗೆ ಸಿಗೋಣ ಥ್ಯಾಂಕ್ ಯು